ಎಲ್ಲಿಂದ ಗಂಟ್ಬಿದ್ನ ಇವನಿಂದ ನನ್ನ ನೆಮ್ಮದಿನೇ ಇಲ್ಲ. ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ, ಜೊತೆಲಿ ಇವನ್ ಕಾಟ ಬೇರೆ, ಎಲ್ಲ ನನ್ನ ಕರ್ಮ. God, ladies, please. Saraswati. Yeah, pencil idira. Any problem? Yenilla sir. Come on, Saraswati. Nimma nodidrene gotagutte. Come on, tell me. Yenaitu? Sir, adu wrong number hugan bage yoshane martidde. Ivattu meet madana anta helidane. ಆದ್ರೆ ನನ್ಗೊಬ್ರಿಗೆ ಹೋಗೋದಕ್ಕೆ ಭಯ ಆಗ್ತದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ನೀವು ಒಬ್ರಿಗೆ ಹೋಗೋದು ಸೇಫ್ ಅಲ್ಲ. ಅಲ್ಲ, ಅವನಿಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಅಷ್ಟೆಲ್ಲ ಮಂಗಳಾರತಿ ಮಾಡಿದ್ನು ಮತ್ತೆ ಮೀಟ್ ಮಾಡ್ಬೇಕಂತನಲ್ರಿ, ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು. ಇನ್ಫ್ಯಾಕ್ಟ್ ಇಂಥದ್ದೇ ಒಂದು ಕೇಸ್ ನನಗೂ ಗಂಟು ಬಿದ್ದು ಬಿಟ್ಟಿದೆ. ಪ್ರಣ ಬುದ್ಧಿ. ಹೌದಾ? ಯಾರು ಸರ್? ಯಾರಿಗೊತ್ತು, ಇಂಥವ್ರೆಲ್ಲ ಅವ್ರ ರಿಯಲ್ ಐಡೆಂಟಿಟಿ ಹೇಳಿ ಆಧಾರ್ ಕಾರ್ಡ್ ಕಳ್ಸಿ ಫೋನ್ ಮಾಡ್ತಾರ. ಬಟ್ ಯಾರೋ ಮಹಾನ್ ಜಗಳ ಗಂಟಿ ಅನ್ಸುತ್ತೆ. ಮತ್ತೆ ಈ ವಿಷಯ ನೀವು ನನಗೆ ಹೇಳಲೇ ಇಲ್ಲ. ದಟ್ಸ್ ಬಿಕಾಸ್ ಆಲ್ ದೀಸ್ ಡೇಸ್ ಐ ಡಿಡ್ನ್ಟ್ ಗಿವ್ ಅ ಡ್ಯಾಮ್ ಅಬೌಟ್ ಹರ್. ಆ ಇಂಚು ಇದಾಳಲ್ಲ, ಇದೆಲ್ಲ ಅವಳದೇ ಕಿತಾಪತಿ. ನನ್ನ ವಿಷಯ ಬಿಡಿ, ನೀವು ಈಗ ಹುಡುಗಂಗೆ ಮೆಸೇಜ್ ಮಾಡಿ ಈಗಲೇ ಅವನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ. ಸರ್, ಆದ್ರೂ ನನ್ಗೆ ಅವನ್ನ ಮೀಟ್ ಮಾಡೋದಕ್ಕೆ ಭಯ ಆಗ್ತದೆ. ಅಯ್ಯೋ, ಯಾಕ್ರಿ ಹೆದರ್ಕೋತೀರಾ? ನಿಮಗೆ ಒಬ್ರಿಗೆ ಹೋಗ್ ಭಯ ತಾನೆ? ನಿಮ್ ಜೊತೆ ನಾನ್ ಬರ್ತೀನಿ. ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲ್ಸ್ತಾರೆ. ನಡೀರಿ. ಅಯ್ಯೋ ಬೇಡ ಸರ್, ಸುಮ್ಮನೆ ಯಾಕೆ? ಸರಸ್ವತಿ, ನಿಮಗೆ ಈ ಭಯ ಸಂಕೋಚ ಎಲ್ಲ ಸೂಟ್ ಆಗಲ್ಲ. ನಾನ್ ಹೇಳ್ತಾ ಇದ್ದೀನಿ, ನಾನ್ ನಿಮ್ ಜೊತೆ ಬರ್ತೀನಿ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ನಿಮ್ಗೆ ಏನು ಆಗದಿರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ನಡೀರಿ. ಸರಿ ಸರ್, ನೀವು ಹೊರಟಿರಿ, ನಾನು ಬರ್ತೀನಿ. ಶೋರ್, ಐ ಹ್ಯಾವ್ ಸಮ್ ಮೀಟಿಂಗ್ ಲೈನ್ಡ್ ಅಪ್ ಲೇಟರ್, ಸೊ ಪ್ಲೀಸ್ ಮೇಕ್ ಇಟ್ ಫಾಸ್ಟ್. ನಾನು ಕಾರ್ ಹತ್ರ ಇರ್ತೀನಿ, ಬೇಗ ಬನ್ನಿ. ಓಕೆ. ಅರ್ಜುನ್ ಸರ್ ಹೇಳಿದ್ ನಿಜ, ಇದನ್ನ ಹೀಗೆ ಮುಂದೂಡ್ತಾ ಇರೋದ್ ಬೇಡ. 25ಕ್ಕೊಂದು ಇತ್ಯರ್ಥ ಆಗ್ಬಿಡ್ಬೇಕು. ಕಾರ್ಯಸಿದ್ಧಿ ಟೆಂಪಲ್ ಪಕ್ಕ ಇರೋ ಲೇಕ್ ಹತ್ರ ಬರೋದಕ್ಕೆ ಮೆಸೇಜ್ ಮಾಡ್ತೀನಿ. ಸದ್ಯ ಇವತ್ತು ಹೇಗೋ ಪಾರಾದ್ವಿ ಪಾಠ. ಸತ್ಯ ಧರ್ಮನಿಗೆ ಸ್ವಲ್ಪ ಕೂಡ ಅನುಮಾನ ಬರ್ದಿರೋ ಹಾಗೆ ನಾವು ನಡ್ಕೋಬೇಕು. ನೋಡು, ಧರ್ಮ ಕಾಲೇಜ್ ಹತ್ರನೇ ಬಂದ್ಬಿಟ್ಟಿದ್ದ. ಗಾಡ್ ಬ್ಲೆಸ್, ಇವತ್ತು ಅವ್ನು ಹೇಗೋ ಮ್ಯಾನೇಜ್ ಮಾಡಿದ್ವಿ. ಹೌದು ಪಾಟ್ನರ್, ಒಂದ್ಸಲ ಅನುಮಾನ ಬಂದ್ರೆ ಸಾಕು, ಸತ್ಯ ನರಿ ಬುದ್ಧಿ ಚುರುಕಾಗ್ಬಿಡತ್ತೆ. ಈಗ ನನಗೆ ಅನಿಸ್ತಾ ಇದೆ ಅವ್ರಿಗೆ ನಮ್ಮ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ, ಅದಕ್ಕೆ ಧರ್ಮನ ಕಾಲೇಜ್ ಹತ್ರ ಕಳಿಸ್ಯಾರೆ. ಏನ್ ಮನೆ ಹಾಳು ಜನಗಳು, ಇವರು ಪೇತಾಳಂತರ ನಮ್ಮ ಬೆನ್ನ ಹಿಂದೆನೆ ಬಿದ್ದಿದ್ದಾರೆ. ನಮ್ಮ ನೆಮ್ಮದಿ ಹಾಕಿರೋದಕ್ಕೆ ಬಿಡೋದೇ ಇಲ್ವಾ ಪಾರ್ಟ್ನರ್? ನೋಡು, ಯಾವ್ದಕ್ಕೂ ಟೈಮ್ ಬರ್ಬೇಕಲ್ಲ, ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸ್ವಲ್ಪ ವೇಟ್ ಮಾಡು. ಟೈಮ್ ಬರುತ್ತೆ ಬರುತ್ತೆ ಅಂತ ಕಾದು ಕಾದು ವರ್ಷಗಳೇ ಕಳೆದೋದ್ವಲ್ಲ ಪಾಟ್ನರ್. ಸತ್ಯ ದೇವ್ರ ದಯದಿಂದ ನೀವ್ ಸಿಕ್ಕದ್ರಿ, ಆದ್ರೆ ನಿಮ್ಮನ್ನ ಧೈರ್ಯವಾಗಿ ಮೀಟ್ ಮಾಡೋ ಹಾಗಿಲ್ಲ. ಮಗ ಯಾರು ಅಂತ ಗೊತ್ತಾಗಿದೆ, ಆದ್ರೂ ಬಾಯಿ ತುಂಬಾ ಅವನ್ನ ಮಗನೇ ಅಂತ ಕರೆಯೋ ಹಾಗಿಲ್ಲ. ಅಷ್ಟು ಡಿಪ್ರೆಸ್ ಆಗ್ಬೇಡ ಪಾಟ್ನರ್. ನಮ್ಮ ಅರವಿಂದನಿಗೆ ಸತ್ಯ ಗೊತ್ತಿಲ್ಲ. ಅವನಿಗೆ ಸತ್ಯ ಗೊತ್ತಾಗಿದ್ದೀರ, ಅವನೇ ಇವರಿಬ್ರನ್ನ ಒದ್ದು ಹೊರಗಾಕ.
ನಾನು ಅಷ್ಟು ಫೋನ್ ಮಾಡ್ತಾ ಇದೀನಿ ನಿನ್ನೆಯಿಂದ ನೀವು ಫೋನೇ ತೆಗಿತಾ ಇಲ್ಲ ನೋಡಿ ಸರ್ ನೀವೇ ಯೋಚನೆ ಮಾಡಿ ಓಕೆ ಸರ್ ಹಾವಜಿ ಯಾರ ಹತ್ರ ಮಾತಾಡ್ತಿದ್ರಿ ಪೊಲೀಸ್ ಕಮಿಷನರ್ ಓಕೆ ಮಾತಾಡ್ತೀಯಾ ಮಾಡ್ಕೊಡ್ಲಾ ಹಾವಜಿ ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ಸ್ತಿದೆ ನಿಜ ಹೇಳಿ ಯಾರ ಹತ್ರ ಮಾತಾಡ್ತಾ ಇದ್ರಿ ಅದೇನೋ ಹೇಳ್ತಾರಲ್ಲ ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅಂತ ಮೋಸ್ಟ್ಲಿ ನಿನ್ನ ನೋಡೇ ಅದನ್ನ ಬರ್ದಿರ್ಬೇಕು ಭಾವಾಜಿ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅದೆಲ್ಲ ಬಿಟ್ಟು ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳಿ ಅಯ್ಯೋ 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 ನಿನ್ನ ಹತ್ರ ಮುಚ್ಚಿಡಕ್ಕಾಗತ್ತಾ ನಿನ್ನ ಹತ್ರ ಮುಚ್ಚಿಟ್ಟು ನಾನು ಬದುಕಕ್ಕಾಗತ್ತಾ ಇಲ್ಲ ಅಂತದೇನು ಇಲ್ಲ ಅಂತದೇನು ಇಲ್ಲ ಯಾ ನನ್ನ ನಂಬು ನನ್ನ ನಂಬು ನಂಬು ಏನೂ ಇಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಇದೆ ಅಂತಾನೆ ಅರ್ಥ ಈ ಭಾವಾಜಿ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಹೊರಡೋಣ ಸರಸ್ವತಿ ಐ ಜಸ್ಟ್ ವಾಂಟ್ ಆಸ್ಕ್ ಯು ಸಮಥಿಂಗ್ ಈ ಹುಡುಗ ನಿಮ್ಗೆ ಯಾವಾಗಿಂದ ತೊಂದರೆ ಕೊಡ್ತಾ ಇದ್ದಾನೆ ಅಂಡ್ ನಮ್ಮ ಕಾಲೇಜಲ್ಲಿರೋ ಸ್ಟೂಡೆಂಟ್ ಯಾರಾದ್ರೂ ಮೇಲೆ ಡೌಟ್ ಇದೆ ನಿಮಗೆ ಇದ್ರೆ ಹೇಳಿ ಐ ವಿಲ್ ಟಾಕ್ ಟು ಹಿಮ್ ಅಂಡ್ ಟೀಚ್ ಹಿಮ್ ಅಲೈ ಅಯ್ಯೋ ಇಲ್ಲ ಸರ್ ನಮ್ಮ ಕಾಲೇಜಲ್ಲಿ ಇರೋರು ಯಾರಾಗಿರೋದಕ್ಕೂ ಸಾಧ್ಯ ಇಲ್ಲ ಯಾರು ಬೇರೆಯವನೇ ಅದೇಗೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀರಾ ಹೇಗೆ ಅಂದ್ರೆ ನಾನು ಈ ಕಾಲೇಜಿಗೆ ಸೇರಕ್ ಮುಂಚಿಂದಾನೆ ಅವ್ನು ಕಿರಿಕಿರಿ ಶುರು ಆಗಿತ್ತು ಸರ್ ಓ ಇಸ್ ಇಟ್ ಹಾಗಾದ್ರೆ ಇಷ್ಟು ದಿನ ನೀವೇ ಸುಮ್ಮನೆ ಇದ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಅವ್ನಿಗೆ ಇಷ್ಟೆಲ್ಲ ಬುದ್ಧಿ ಬಂದಿರೋದು ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ಸರ್ ಅವ್ನ್ಗೆ ಯಾರು ಏನು ಅಂತಾನೆ ಗೊತ್ತಿಲ್ಲ ನೀವು ಸುಮ್ನೆ ವಾರ್ನ್ ಮಾಡ್ಬಿಟ್ಬಿಡಿ ಸಾಕು ಏನ್ರಿ ನೀವು ತೀರ್ ತಳ್ಳಿ ಗಟ್ಟಿ ಗಿಟ್ಟಿ ಅನ್ಕೊಂಡಿದ್ದೆ ನೀವ್ ನೋಡಿದ್ರೆ ಹೀಗೆ ಹೆದರ್ಕೊತಾ ಇದೀರಾ ಅನ್ನೆಸೆಸರಿಲಿ ನಿಮಗೆ ತೊಂದರೆ ಕೊಡ್ತಿದ್ದಾನೆ ಅಂದ್ಮೇಲೆ ಯು ಶುಡ್ ನಾಟ್ ಟಾಲರೇಟ್ ಇಟ್ ಅಲ್ವಾ ಭಯ ಅಂತೆಲ್ಲ ಏನಿಲ್ಲ ಸರ್ ಆದ್ರೆ ಈಗಿನ ಕಾಲದ ಹುಡುಗರು ಹೇಗೆ ಏನು ಅಂತ ಹೇಳೋದ್ ಕಷ್ಟ ಸುಮ್ನೆ ನಾವಾಗ ನಾವೇ ಯಾಕೆ ತೊಂದರೆ ತಂದ್ಕೋಬೇಕು ನೀವಾಗ ನೀವೇ ತೊಂದರೆ ತಂದ್ಕೊಳ್ಳೋದು ಬೇಡ ಸರಸ್ವತಿ ಆದ್ರೆ ಆ ಈಡಿಯಟ್ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತೀನಿ ಅಂದ್ಮೇಲೆ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಸರಸ್ವತಿ ಯು ಡೋಂಟ್ ವರಿ ಅಬೌಟ್ ಇಟ್ ಐ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಈಗ ನೀವು ಅವ್ನಿಗೆ ಎಲ್ಲಿಗೆ ಬರಕ್ ಹೇಳಿದ್ರ ಅದೇ ಸರ್ ಕಾರ್ಯಸಿದ್ಧಿ ದೇವಸ್ಥಾನದ ಪಕ್ಕ ಒಂದು ಲೇಕ್ ಇದೆಯಲ್ಲ ಅಲ್ಲಿ ಬರೋದಕ್ಕೆ ಹೇಳಿದ್ದೀನಿ ಓಕೆ ಸರ್ ಬನ್ನಿ ಹೊರಡೋಣ ಸರಸ್ವತಿ ಏನ್ ಯೋಚನೆ ಮಾಡ್ತಿದ್ದೀರಾ ಇವತ್ತು ಅವ್ನಿಗೆ ಸರಿಯಾಗಿ ಗ್ರಾಚಾರ ಬಿಡ್ತೀನಿ ಬನ್ನಿ ಕೂತ್ಕೊಳ್ಳಿ ಹೋಗೋಣ ಹೀಗೆ ಸರಸು ಮತ್ತು ಅರವಿಂದ್ ರಾಂಗ್ ನಂಬರ್ ಹುಡುಗನ್ನ ಮೀಟ್ ಮಾಡೋಕಂತ ಹೊರಟಿದ್ದಾರೆ ಆದ್ರೆ ಇವ್ರಿಗೆ ಏನ್ ಗೊತ್ತು ಆ ರಾಂಗ್ ನಂಬರ್ ಹುಡುಗ ಬೇರೆ ಯಾರು ಅಲ್ಲ ಅರವಿಂದನೇ ಅಂತ ಇಬ್ಬರ ಭೇಟಿಯ ನಂತರ ವಿಧಿ ಸತ್ಯವನ್ನು ಅನಾವರಣಗೊಳಿಸಿದಾಗ ಈ ಜೋಡಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಹೊಟ್ಟೆ ಹುಣ್ಣಾಗುವಂತೆ ನಗ್ತಾರೆ ಈ ನಗುವೆ ಗಾಢ ಸ್ನೇಹವಾಗಿ ಆ ಗಾಢ ಸ್ನೇಹವೇ ಅನನ್ಯ ಪ್ರೇಮವಾಗಿ ಬದಲಾಗುತ್ತೆ ಇಬ್ಬರು ಕಣ್ಣಲ್ಲೇ ಪ್ರೀತಿಸುತ್ತಿದ್ದರೂ ತಮ್ಮ ಪ್ರೇಮದ ಬಗ್ಗೆ ಇದುವರೆಗೂ ಒಬ್ಬರಿಗೊಬ್ಬರು ಹೇಳಿಕೊಂಡಿಲ್ಲ ಈ ಮುದ್ದು ಜೋಡಿಯ ಪ್ರೇಮ ನಿವೇದನೆಗೆ ಮುಹೂರ್ತ ಯಾವಾಗ ಇತ್ತ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಸುಂದರ ಸಂಸಾರವನ್ನೇ ಚೆಲ್ಲಾಪಿಲ್ಲಿ ಮಾಡಿದ ಸತ್ಯ ಮತ್ತು ಧರ್ಮ ಎಂಬ ಕುತಂತ್ರಿಗಳ ಕಥೆ ಏನಾಯ್ತು ತಾವು ಮಾಡಿದ ಪಾಪಕ್ಕೆ ಅವರಿಬ್ಬರೂ ಈಗ ಜೈಲು ಪಾಲಾಗಿ ಕಂಬಿ ಎಣಿಸುತ್ತಿದ್ದಾರೆ ಸತ್ಯದ ಬ್ಲಾಕ್ ಮೇಲ್ಗೆ ಮರುಗಿದ್ದ ದಶರಥ್ ಯಾವ ತಪ್ಪೂ ಮಾಡಿಲ್ಲ ಎಂಬುದು ಸಾಬೀತಾಗಿ ಯಾವ ಭಯವಿಲ್ಲದೆ ಹಾಯಾಗಿದ್ದಾರೆ ಇವೆಲ್ಲದರ ಜೊತೆ ಪೀಡಿಯಾಟ್ರಿಷಿಯನ್ ಆಗಬೇಕು ಅನ್ನೋ ಕನಸಿಗೆ ರೆಕ್ಕೆ ಕಟ್ಟಿಕೊಂಡು ಹಳ್ಳಿಯಿಂದ ಸಿಟಿಗೆ ಬಂದ ಸರಸು ತನ್ನ ಕನಸನ್ನ ಈಡೇರಿಸಿಕೊಳ್ಳ ಅಷ್ಟೇ ಅಲ್ಲ ಅದಿತಿ ಮತ್ತು ಅರವಿಂದ್ರನ್ನು ಒಂದು ಮಾಡಬೇಕೆಂಬ ಸರಸುವಿನ ಮತ್ತೊಂದು ಗುರಿ ಸಾಕಾರವಾಯ್ತಾ ಅರವಿಂದ್ ನಿಜವಾಗಿಯೂ ಅದಿತಿನ ತಾಯಿ ಅಂತ ಒಪ್ಕೊಂಡ ಅತ್ತ
ತೀರ್ಥಹಳ್ಳಿಯಲ್ಲಿ ರಾಜಯ್ಯಪ್ಪನ ಕಥೆ ಏನಾಯ್ತು? ಪ್ರತಿ ಹೆಜ್ಜೆಯಲ್ಲೂ ಮುಳ್ಳನ್ನೇ ತುಳಿದರೂ ಮಂದಹಾಸ ಮರೆಯದ ಸರಸು ಬದುಕು ಮುಂದೇನಾಯ್ತು? ಕೆಲವು ವರ್ಷಗಳ ನಂತರ ಆಶೀರ್ವಾದ ಮಾಡಿ ಅಪ್ಪಯ್ಯ. ಕೊನೆಗೂ ಸಾಧಿಸ್ಬಿಟ್ಟೆ ಮಗಳೇ, ಹಾದಿಲಿ ಬಿದ್ದಿದ್ದ ಕಲನೆಲ್ಲ ನಿವಾಳಿಸಿ ಗೆದ್ದುಬಿಟ್ಟೆ. ಈ ಅಪ್ಪನು ನಿನ್ನ ಹಾದಿಲಿ ಕಲ್ಲಾಗಿದ್ದ, ಆದ್ರೆ ಇವತ್ತು ನಿನ್ನ ಬಗ್ಗೆ ಇದೇ ಅಪ್ಪ ಹೆಮ್ಮೆ ಪಡ್ತಿದ್ದಾನೆ. ಇದ್ರೆ ನಿನ್ನಂತಹ ಮಗಳಿರ್ಬೇಕು ಅಂತ ಎದೆ ಉಬ್ಬಿಸಿ ಹೇಳ್ತಿದ್ದಾನೆ. ಭೇಷ್ ಮಗಳ ಭೇಷ್. ಸಂಜೋ ಕಂಗ್ರಾಚುಲೇಷನ್ಸ್ ಕಣೆ, ಅಂತೂ ಕೊನೆಗೂ ಸಾಧಿಸ್ಬಿಟ್ಟಲ್ಲ. ನಿನ್ನಲ್ಲಿ ಮಕ್ಕಳ ಹೆಸರು ಡಾಕ್ಟರ್ ಸರ್ಸ್. ಅಕ್ಕಯ್ಯ ನಿನ್ನ ನನ್ಗೆ ಹುಷಾರಿಲ್ಲ ಅಂದ್ರೆ ನಿನ್ನ ಹತ್ರನೇ ಟ್ರೀಟ್ಮೆಂಟ್ಗೆ ಬರ್ತೀನಿ ಕಣೆ, ನೀನು ಫೀಸ್ ತಗೊಂಬಾರ್ದು ಆಯ್ತಾ? ದಡ್ಡ, ಇದಕ್ಕೆ ನಿನ್ನ ನನ್ನ ಮುದ್ದು ತಮ್ಮ ಅನ್ನೋದು? ನಾನು ಪೀಡಿಯಾಟ್ರಿಷಿಯನ್ ಕಣೋ, ಮಕ್ಕಳು ಡಾಕ್ಟ್ರು. ಆಶೀರ್ವಾದ ಮಾಡಿ. ನಿನ್ನಂತ ಒಳ್ಳೆ ಮನಸ್ಸಿರೋರಿಗೆ ಜೀವನದಲ್ಲಿ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೀನ್ ಯಾವತ್ತೂ ನಗ್ತಾ ನಗ್ತಾ ಇರು, ನಿನ್ ಜೀವನ ಯಾವಾಗ್ಲೂ ಬೆಳಗ್ತಾನೆ ಇರ್ಲಿ. ನಂಗೆ ಗೊತ್ತಿತ್ತು ಸರ್ಸ್, ನೀನು ಆದಷ್ಟು ಬೇಗ ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಿ ಹೀಗೆ ನಮ್ಮೆಲ್ಲರ ಮುಂದೆ ಬಂದು ನಿಲ್ತೀಯ ಅಂತ. ಇನ್ ಮುಂದೆ ನೀನು ಹಿಂತಿರುಗಿ ನೋಡೋ ಪ್ರಶ್ನೆನೇ ಇಲ್ಲ. ನಿನ್ನ ಆಸೆಯಂತೆ ಹಳ್ಳಿ ಹಳ್ಳಿಗೂ ಹೋಗಿ ಬಡ ಮಕ್ಕಳ ಸೇವೆ ಮಾಡು. ಖಂಡಿತ ಮೇಡಮ್, ಇವತ್ತು ನಾನು ಏನೇ ಸಾಧಿಸಿದ್ರು ಅದರ ಶ್ರೇಯಸ್ಸು ನಿಮಗೂ ಸೇರುತ್ತೆ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಸಹಾಯ ಮಾಡಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಶೀರ್ವಾದ ಮಾಡಿ. ಒಳ್ಳೆಯದ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮಗನ. ನೀನು ನನ್ನ ತಾಯಿ ಅಂತ ಒಪ್ಕೊಳ್ತೇ ಇಲ್ವೋ ಅನ್ನೋ ಆತಂಕ ಇತ್ತು ಸತ್ಯ. ಆ ದೇವ್ರ ದಯದಿಂದ ನನಗೆ ನನ್ನ ಮಗ ಸಿಕ್ಬಿಟ್ಟ. ಅಮ್ಮ ಪದೇ ಪದೇ ಅದನ್ನೇ ಹೇಳಿ ಯಾಕೆ ನೋಡ್ಕೋತೀರ? ಎಲ್ರ ಜೀವನದಲ್ಲೂ ಒಂದ್ಸಲ ಕತ್ಲು ಆವರಿಸುತ್ತೆ, ಆ ಸೂರ್ಯನ್ಗೆ ಗ್ರಹಣ ತಾಗಲ್ವಾ? ಹಾಗೆ ನಾನು ಅದೇ ತರ ತಾಯಿ ಬಗ್ಗೆ ದ್ವೇಷಿಸ್ತಾ ಇದ್ದೆ. ಆದ್ರೆ ನೀವೇ ನನ್ನ ತಾಯಿ ಅಂತ ಗೊತ್ತಾದ್ಮೇಲೆ ಮನ್ಸಲ್ಲಿ ದ್ವೇಷ ಹೇಗೆ ಇಟ್ಕೊಳ್ಳಿ? ಐ ರೆಸ್ಪೆಕ್ಟ್ ಅಂಡ್ ಲವ್ ಯು ಲಾಟ್ ಅಮ್ಮ. ಈ ಜೀವನಕ್ಕಿಷ್ಟು ಸಾಕು ಮಗನೇ. ಶುರು ಹಚ್ಕೋ. ಏನೋ ಅದೇ ಬ್ರೋ, ನನಗೆ ನೀನ್ ಪ್ರಾಮಿಸ್ ಮಾಡಿದ್ಯಲ್ಲ ಅಷ್ಟು ಬೇಗ ಮರ್ತ್ಬಿಟ್ಯಾ?
ಅದಕ್ಕೆ ಇವತ್ತೆ ಡೆಡ್ ಲೈನ್. ಏನ್ ಪ್ರಾಮಿಸು, ಏನ್ ಡೆಡ್ ಲೈನು, ಏನೇನ್ ಹುಡುಗಾಟ? ನಿಂತ್ಕೋ ಬ್ರೋ, ಸ್ಟೇಜ್ ಮೇಲೆ ಅಷ್ಟೆಲ್ಲ ಸೀರಿಯಸ್ ಆಗಿ ಮಾತಾಡ್ತೀಯ, ಇದೊಂದ್ ಮಾತು ಹೇಳಕ್ ಯಾಕೆ? ಹೇಳು ಬ್ರೋ, ಕಮ್ ಆನ್ ಬ್ರೋ. ಸುಮ್ನೇರಪ್ಪ ನೀನು, ಇವತ್ತೇ ಅದೆಲ್ಲ ಬೇಕಾ? ಇವತ್ತಲ್ಲ, ಈಗ್ಲೇ ಎಲ್ಲ ಇತ್ಯರ್ಥಾಗ್ಬಿಡ್ಬೇಕು, ನಮ್ಗಿನ್ನೂ ಕಾಯಕಾಗಲ್ಲಪ್ಪ. ಏನಂತೀರಾ? ಎಲ್ಲ ಹೌದು ಹೌದು, ಶುಭಸ್ಯ ಶೀಘ್ರಂ, ತಡ ಮಾಡೋ ಹಾಗೆ ಇಲ್ಲ. ಅರವಿಂದ್, ನೀನ್ ನನ್ ಮಗನಾಗಿ ಇದನ್ನ ಹೇಳಕ್ ಹೆದರ್ಕೋಬೇಕಾ? ಹೋಗಿ ಧೈರ್ಯವಾಗಿ ಹೇಳು. ಇನ್ನು ಏನ್ ಮುಹೂರ್ತ ನೋಡ್ತಿದ್ಯಾ? ಹೋಗು ಬ್ರೋ, ಹೋಗು. ಸರಸ್ವತಿ, ಕಂಗ್ರಾಚುಲೇಷನ್ಸ್ ಆನ್ ಯರ್ ಗ್ರಾಜುಯೇಷನ್. ನೀವು ಅನ್ಕೊಂಡಿದ್ದೆಲ್ಲ ಕೊನೆಗೂ ಸಾಧಿಸಿದ್ರಿ, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಓಕೆ, ಮುಂದೆ ಮುಂದೇನು ಸರ್? ಐ ಮೀನ್ ಬ್ರೋ, ಹೇಳು. ಗ್ರೇಟ್, ಡಾಕ್ಟರ್ ಏನೋ ಆದ್ರಿ, ಇನ್ಮೇಲೆ ಪೇಪರ್ ಹಾಕೋದು ಕಂಟಿನ್ಯೂ ಮಾಡ್ತೀರಾ ಅಥವಾ? ಅಯ್ಯೋ, ಅದೇನ್ ಸರ್ ಹಾಕಿ ಹೇಳ್ತಿದ್ದೀರಾ? ನಂಗೆ ಪೇಪರ್ ಹಾಕೋದನ್ನ ಹೇಗ್ ನಿಲ್ಸೋದಕ್ಕಾಗತ್ತೆ? ಆಕಾಶದ ಎತ್ತರಕ್ಕೆ ಬೆಳೆದ್ರು ನಾವು ಹತ್ತಿದೇಣಿನ ಮರಿಬಾರ್ದು. ಸೊ ನಾನು ಪೇಪರ್ ಹಾಕಿ ಹಾಸ್ಪಿಟಲ್ಗೆ ಹೋಗೋದು ಸರ್, ಮದ್ವೆ ಆದ್ಮೇಲೆ ಹಾಗೆ ಮಾಡ್ತೇನೆ. ಸೀರಿಯಸ್ಲಿ? ಹಾಗಾದ್ರೆ ದಿನಾಗ್ಲೂ ಬೆಳಿಗ್ಗೆ ನಾನು ಬೇಗ ಎದ್ದು ಕಾರಲ್ಲಿ ನಿಮ್ ಜೊತೆ ಪೇಪರ್ ಹಾಕ್ಬೇಕು ಅಂತೀರಾ ಸರ್? ಐ ಮೀನ್, ನಾನು ಲೈಫ್ ಲಾಂಗ್ ನಿಮ್ ಜೊತೆ ಇರಬೇಕು ಅನ್ಕೊಂಡಿದೀನಿ, ನಿಮ್ಗೆ ಓಕೆನಾ? ಇದಪ್ಪ ಪ್ರಪೋಸ್ ಅಂದ್ರೆ. ಸರ್ಸು, ನೀವೇನು ರೆಸ್ಪಾಂಡ್ ಮಾಡಲಿಲ್ಲ, ನಿಮಗೆ ಓಕೆನಾ? ಸರ್, ನಿಮಗೆ ನಿಜ ಹೇಳ ಅಥವಾ ಸುಳ್ಳು ಹೇಳ? ಈ ಸಲ ನಿಜನೇ ಹೇಳಿ. ಸುರಿದು